ಹಲೋ ಸ್ನೇಹಿತರೆ, ತಾವೆಲ್ಲರೂ ಇಂದು ರಾತ್ರಿ ಆಕಾಶದಲ್ಲಿ ಈ ಬಿಳಿ ಚುಕ್ಕಿಗಳನ್ನು ಗಮನಿಸಿರಬಹುದು. ಅಥವಾ ನೀವು ಗಮನಿಸದಿದ್ದರೆ ದಯವಿಟ್ಟು ಇದನ್ನು ನಿಮ್ಮ ಆಕಾಶದಲ್ಲಿ ಗಮನಿಸಿ. ಏನಿದು ಬಿಳಿ ಚುಕ್ಕಿಗಳು? ಉಲ್ಕೆಗಳ ಇಲ್ಲ ಶುದ್ಧಗ್ರಹಗಳ? ಇಲ್ಲ, ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಪ್ರತಿ ಗಂಟೆಗೆ 28,800 ಕಿಲೋಮೀಟರ್ ವೇಗದಲ್ಲಿ ಚಲನೆ ಮಾಡುತ್ತೆ. ಇದು ನಮ್ಮ ಭೂಮಿಯಿಂದ 428 ಕಿಲೋಮೀಟರ್ ಎತ್ತರದಲ್ಲಿದೆ. ಪ್ರತಿ ಬಾರಿ ಭೂಮಿಯನ್ನು ಪ್ರದರ್ಶಿಸಲು 92 ನಿಮಿಷಗಳನ್ನು ಇದು ತೆಗೆದುಕೊಳ್ಳುತ್ತೆ. ಅಷ್ಟು ವೇಗದಲ್ಲಿ ಇದು ನಮ್ಮ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡುವುದರಿಂದ ಆಕಾಶದಲ್ಲಿ ಈ ಬಿಳಿ ರೇಖೆಯ ರೀತಿ ಇರುವಂಥ ಚುಕ್ಕಿಗಳು ಕಾಣುತ್ತವೆ. ಸೊ ಇದು ಇಂದಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಮಾರ್ಗ. ಇದು ಗಮನಿಸಬಹುದು, ತಾವು ಭಾರತದ ಮೇಲೆ ಈ ರೀತಿ ಈ ಬಿಳಿ ರೇಖೆಯ ಮುಖಾಂತರ ಇದಕ್ಕೆ ನೀವು ಗಮನಿಸಬಹುದು. ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು 1998 ಉಡಾವಣೆ ಮಾಡಲಾಯಿತು. 5 ಸ್ಪೇಸ್ ಏಜೆನ್ಸಿ ಅಂದರೆ ನಾಸಾ, ರಷ್ಯನ್ ಸ್ಪೇಸ್ ಏಜೆನ್ಸಿ, ಜಾಪನೀಸ್ ಸ್ಪೇಸ್ ಏಜೆನ್ಸಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಕೆನಡಿಯನ್ ಸ್ಪೇಸ್ ಏಜೆನ್ಸಿಗಳು ಸೇರಿ ನಿರ್ಮಾಣ ಮಾಡಿ ಉಡಾವಣೆ ಮಾಡಲಾಯಿತು. ಇಲ್ಲಿ ಹಲವಾರು ಥರದ ರಿಸರ್ಚ್ಗಳನ್ನು ಮಾಡಲಾಗುತ್ತೆ ಸ್ನೇಹಿತರೆ. ಇದು ಭೂಮಿಯಿಂದ 428 ಕಿಲೋಮೀಟರ್ ಎತ್ತರದಲ್ಲಿದೆ. 0 ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣೆ ಅತಿ ಕಡಿಮೆ ಇರುವಂಥ ಪ್ರದೇಶ ಇದು. ಇಷ್ಟು ಎತ್ತರದಲ್ಲಿ ಹಲವಾರು ಬಗೆ ಬಗೆಯ ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ. ಈ ನನ್ನ ಚಿಕ್ಕ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ತಪ್ಪದೇ ಇದನ್ನು ಲೈಕ್ ಮಾಡಿ, ಇದನ್ನು ತಪ್ಪದೇ ನೀವು ಆಕಾಶದಲ್ಲಿ ವೀಕ್ಷಿಸಿ. ಧನ್ಯವಾದ.